ನಿನ್ನೆ ದಿವಸ ಪುರಾಣದಲ್ಲಿ ಯಾವ ವಿಚಾರ ಬಂದಿತ್ತು ಯಾರು ಹೇಳ್ತೀರಿ ಯಾವ ವಿಚಾರ ಬಂದಿತ್ರವ ನೀವು ಲಕ್ಷ ಕೊಟ್ಟು ಕೇಳಿರಿ ಅಂತ ಕಾಣಿಸ್ತದೆ ನಮ್ಮ ಶರಣರು ಹೇಳ್ತಾರೆ ನೀವು ಹೇಳ್ರಿಪ್ಪ ಒಳಗೆ ಹೆಂಡತಿ ರೊಟ್ಟಿ ಮಾಡಕತ್ತಿದ್ದಳು ಅಂತ ನಿಮ್ಮ ಗಂಡ ಮಂಚದ ಮೇಲೆ ತುಂಬ ಹೊಚ್ಚಿಕೊಂಡು ಮಲ್ಕೊಂಡಿದ್ದ ಅಮ್ಮ ಧಪ್ ಅಂತ ಶಬ್ದ ಆತು ರೀ ಏನಾತು ರೀ ಏನು ಬಿತ್ತು ಏನೋ ಶಬ್ದ ಆಯ್ತಲ್ಲ ಏನೂ ಇಲ್ಲ ಮಂಚದ ಮೇಲಿನ ಚಾದರ ಕೆಳಗೆ ಬಿತ್ತು ಚಾದರ ಬಿದ್ದರೆ ಇಷ್ಟೊಂದು ಶಬ್ದ ಆಗ್ತದೇನ್ರಿ ಏನೂ ಇಲ್ಲ ಅದರೊಳಗೆ ನಾನು ಇದ್ನಿ ಅಂತ ಹೇಳನ್ನಂತ ಅದಕ್ಕೆ ಅಜ್ಜರ್ ಅವರಾಗ ಬಂದಿರು ನಾವು ಯಾಕೆ ಸ್ಪೆಷಲ್ ಹೇಳ್ಬೇಕಂತೀರೇನು ಎಲ್ಲರೂ ಹೇಳಬೇಕು ಎಲ್ಲರೂ ಕೇಳಬೇಕು ನಿನ್ನೆ ಯಾವ ವಿಚಾರ ಬಂದಿತ್ತರವ ಕೈಲಾಸದ ವರ್ಣನೆ ಪರಮಾತ್ಮ ಬಸವ ಹೋಗಪ್ಪ ಮರ್ತ್ಯಲೋಕವನ್ನು ಪಾವನವನ್ನಾಗಿ ಭಕ್ತಿ ಭಾಂಡಾರಿಯಾಗಿ ಬಾಯನ್ನ ಬಸವ ಅಂತ ತಿಳ್ಕೊಂಡು ಪರಮಾತ್ಮ ನಂದೀಶನಿಗೆ ಆಜ್ಞೆಯನ್ನು ಮಾಡ್ದ ಎಂಬತಕ್ಕಂಥ ಒಂದು ವಿಚಾರ ಗುರುಲಿಂಗ ಜಂಗಮನ ರೂಪದಲ್ಲಿ ಬಂದು ಆಗಾಗ ನಾನು ನಿನಗೆ ದರ್ಶನವನ್ನು ಕೊಡ್ತೇನೆ ಮಾರ್ಗದರ್ಶನವನ್ನು ಮಾಡ್ತೇನೆ ಹೋಗೆನ್ನ ಬಸವ ಆಯಿತು ಅಂತ ಶಿವನ ದರ್ಶನವನ್ನು ಪಡೆದುಕೊಂಡು ನಂದೀಶ ಭೂಲೋಕದತ್ತ ಬರ್ತಾ ಇದ್ದಾನೆ ಕೇಳಿ ಬಹಳ ಸುಂದರವಾಗಿರತಕ್ಕಂಥ ವಿಚಾರ ಇವತ್ತಿನಿಂದ ಕಥಾಭಾಗ ಶುರುವಾಯಿತು ಆಕಾಶ ಮಂಡಲದಲ್ಲಿ ಆ ನಂದೀಶ ತಿರುಗ್ತಾ ಎಲ್ಲಿ ನಾನು ಜನ್ಮವನ್ನು ಎತ್ತಬೇಕು ಯಾವ ನೆಲವನ್ನು ಪಾವನವನ್ನಾಗಿ ಮಾಡಬೇಕು ಅಂತ ಸಂಚರಿಸ್ತಾ ಬರ್ತಾ ಇರತಕ್ಕಂಥ ಸಂದರ್ಭ ಭರತಖಂಡದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಭಾರತ ದೇಶ ಬಹಳ ಪುಣ್ಯವಂತರು ನಾವೆಲ್ಲ ಭಾರತ ಹೆಸರು ನೋಡಿ ಎಷ್ಟು ಸುಂದರವಾಗಿರತಕ್ಕಂಥದ್ದು ಭಾರತ ನಮ್ಮ ದೇಶಕ್ಕೆ ಭಾರತ ದೇಶ ಅಂತ ಹೆಸರು ಯಾಕೆ ಬಂತು ಅಂತ ಗೊತ್ತೇನು ತಂಗಿ ಇವತ್ತು ನೋಡ್ರಿ ನಮ್ಮ ಕಾಲೇಜಿನ ಮತ್ತು ನಮ್ಮ ಜೆ ಎಸ್ ಬಿ ಕಾಲೇಜಿನ ಅನೇಕ ನನ್ನ ತಂಗಿಯರು ಬಂದು ನನ್ನ ಸಹೋದರರು ಬಂದು ಇವತ್ತು ಶಿಸ್ತಿನ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಾವೇ ಕರೆಸ್ಕೊಂಡು ಹೇಳಿದ್ವಿ ತಂಗಿ ನೀವೆಲ್ಲರೂ ಬರ್ಬೇಕ್ರವ ಈಟ ಹೊಡೆಯೋದ್ರ ಸಾಲದು ಸ್ವಲ್ಪ ಜೋರಾಗಿ ಹೊಡ್ರಿ ಹೊಡಿತೀರಿ ಅವರಿಗೂ ಹುರುಪು ಬರ್ತೈತಿ ಹುಮ್ಮಸ್ಸು ಬರ್ತೈತಿ ಶಿಸ್ತು ಕಾಯ್ಕೊಂಡಂಗೂ ಆಗ್ತದ ನಾಲ್ಕು ಒಳ್ಳೆಯ ನುಡಿಗಳು ನಿಮ್ಮ ಕಿವ್ಯಾಗ ಬಿದ್ದಂಗೆ ಆಗ್ತವ ತಂಗಿ ಬರಬೇಕು ಅಂದ ಕೂಡಲೇ ಪಾಪ ಎಲ್ಲರೂ ಬಂದಾರ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ ಅವ್ರ ಸಲುವಾಗಿ ನಮ್ಮ ದೇಶಕ್ಕೆ ಭಾರತ ದೇಶ ಅಂತ ಯಾಕೆ ಹೆಸರು ಬಂತು ಗೊತ್ತದ ಏನು ಪೂರ್ವದಲ್ಲಿ ಭರತ ಎಂಬತಕ್ಕಂಥವನು ರಾಜ್ಯವನ್ನು ಈ ದೇಶವನ್ನು ಆಳಿದ್ದ ಸಲುವಾಗಿ ಇದಕ್ಕೆ ಭಾರತ ದೇಶ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳ್ತದ ಅಲೆಕ್ಸಾಂಡರ್ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹಿರಿದಾದ ಆಸೆಯನ್ನು ಹೊತ್ತುಕೊಂಡು ಎಲ್ಲ ದೇಶಗಳನ್ನು ಗೆದ್ದು ಇನ್ನೇನು ಭಾರತ ದೇಶವನ್ನು ಗೆಲ್ಲಬೇಕು ಅಂತ ಬರ್ತಕ್ಕಂತಹ ಸಮಯದಲ್ಲಿ ತನ್ನ ಗುರು ಆಗಿರ್ತಕ್ಕಂಥ ಅರಿಸ್ಟಾಟಲ್ನ ದರ್ಶನಕ್ಕೆ ಹೋಗ್ತಾನೆ ಅರಿಸ್ಟಾಟಲ್ಗೆ ಕೇಳ್ತಾನೆ ಅಲೆಕ್ಸಾಂಡರ್ ಗುರುಗಳೇ ನಾನು ಭಾರತದ ಮೇಲೆ ದಂಡೆತ್ತಿ ಹೋಗ್ತಾ ಅದೀನಿ ಇದೇ ಭಾರತ ದೇಶ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಯಾವುದಕ್ಕೆ ನಿಜವಾದ ಭಾರತ ಅಂತ ಕರೀತಾರೆ ನೀವು ನನಗೆ ತಿಳಿಸಿಕೊಡಬೇಕು ಅಂದಾಗ ಅರಿಸ್ಟಾಟಲ್ ಹೇಳ್ತಾರೆ ಅಲೆಕ್ಸಾಂಡರ್ನಿಗೆ ಏನೋ ಅಲೆಕ್ಸಾಂಡರ್ ಭಾರತವನ್ನು ಗೆಲ್ಲೋದು ಅಂತಂದ್ರ ಬೇರೆ ದೇಶಗಳನ್ನ ಗೆದ್ದಂಗ ಅಲ್ಲ ಬೇರೆ ವ್ಯಕ್ತಿಗಳನ್ನ ಗೆದ್ದಂಗ ಅಲ್ಲ ಭಾರತ ದೇಶ ಅಂತಂದ್ರೆ ಅದೊಂದು ಆಧ್ಯಾತ್ಮಿಕದ ದೇಶ ಯಾವುದು ಭಾರತ ದೇಶ ಅಂತ ಕೇಳ್ತಾ ಅದಿಯಲ್ಲ ಎಲ್ಲಿ ಹೆಜ್ಜೆ ಹೆಜ್ಜೆಗೆ ಕೇವಲ ಅಲ್ಪ ಸುಖಗಳನ್ನು ಕೊಡ್ತಕ್ಕಂಥ ಹಣ್ಣು ಹೆಣ್ಣು ಮಣ್ಣಿನ ಆಸೆಯನ್ನ ಬಿಟ್ಟು ಕೊಟ್ಟು
ಆ ಪರಮಾತ್ಮನೇ ಶಾಶ್ವತವಾಗಿರ್ತಕ್ಕಂತ ವಸ್ತು ಅಂತ ತಿಳಿದುಕೊಂಡು ಎಲ್ಲಿ ಹೆಜ್ಜೆ ಹೆಜ್ಜೆಗೆ ಜಪ ತಪ ಪೂಜೆ ಅನುಷ್ಠಾನ ಜಪ ತಪ ನಡೆದಿರ್ತದೋ ಅದೇ ಭೂಮಿ ಭಾರತ ಭೂಮಿ ಅಂತ ನೀ ತಿಳ್ಕೋಬೇಕು. ಅಲ್ಲ ಗುರುಗಳೇ, ಅಲ್ಲಿಂದ ಬರುವಾಗ ನಾನು ನಿಮ್ಗೆ ಏನನ್ನು ತರಬೇಕು? ಭಾರತ ದೇಶ ಸತ್ಯ ಸಾಧನೆಯ ದೇಶ. ಯಾವ ರೀತಿಯಾಗಿ ಚಕೋರ ಪಕ್ಷಿ ಚಂದ್ರನ್ನೇ ಕಣ್ಣು ಪಿಟುಕಿಸದೆ ಸದಾವಕಾಲ ನೋಡ್ತಾ ಇರ್ತದೆಯೋ ಹಾಗೆ ಭಾರತ ದೇಶ ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಅಪೂರ್ವವಾಗಿ ಆ ಭಗವಂತನನ್ನೇ ನೋಡ್ತಾ ಇರತಕ್ಕಂತಹ ದೇಶ, ಸತ್ಯವನ್ನೇ ಸಾಧಿಸ್ತಕ್ಕಂತಹ ದೇಶ, ಸತ್ಯವನ್ನೇ ಕಾಣತಕ್ಕಂತಹ ದೇಶ ಅಂತ ಸತ್ಯ ಸಾಧನೆಯನ್ನ ಮಾಡಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಯೋಗಿಯನ್ನ ನೀನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರಬೇಕು. ಜೊತೆಗೆ ಆ ಆತ್ಮಜ್ಞಾನವನ್ನ ಮಾಡಿಸ್ತಕ್ಕಂಥ ಉಪದೇಶವನ್ನು ಹೊಂದಿರತಕ್ಕಂಥ ಒಂದು ಗ್ರಂಥವನ್ನು ಕೂಡ ತರಬೇಕು ಅಂತಾರೆ ಅರಿಸ್ಟಾಟಲ್ ಅವರು. ನಾವು ತಿಳ್ಕೋಬೇಕು, ಭಾರತ ದೇಶ ಅಂತಂದ್ರೆ ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಎಷ್ಟೊಂದು ಜ್ಞಾನದ ದೃಷ್ಟಿಯಿಂದ ನಾವು ಎತ್ತರ ಮಟ್ಟದಲ್ಲಿ ಅದೀವಿ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮ್ಯಾಕ್ಸ್ ಮುಲ್ಲರ್ ಹೆಸರು ಕೇಳಿರುವ ಮ್ಯಾಕ್ಸ್ ಮುಲ್ಲರ್, ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್, ಇಡೀ ಪ್ರಪಂಚವನ್ನ ಸುತ್ತಿರ್ತಕ್ಕಂಥವನು ಮ್ಯಾಕ್ಸ್ ಮುಲ್ಲರ್ ಭಾರತ ದೇಶಕ್ಕೆ ಬರ್ತಾನೆ. ಇಲ್ಲಿ ಇರ್ತಕ್ಕಂಥ ಆಚಾರ ವಿಚಾರ ನಡೆ ನುಡಿ ಸಂಸ್ಕಾರ ಸಂಸ್ಕೃತಿಯನ್ನ ನೋಡಿ ಇಡೀ ಭಾರತ ದೇಶವನ್ನೆಲ್ಲ ಕೇವಲ ಬರಿಗಾಲಿನಿಂದ ತಿರುಗಾಡ್ತಾನೆ. ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕೊಳ್ಳೋದೇ ಇಲ್ಲ, ಕಾಲಲ್ಲಿ ಚಪ್ಪಲಿಗಳನ್ನು ಮೆಟ್ಟದೆ ಆ ಬರಿಗಾಲಲ್ಲೇ ಇಡೀ ಭಾರತ ದೇಶವನ್ನೆಲ್ಲ ಸುತ್ತಾಡ್ದ ಮ್ಯಾಕ್ಸ್ ಮುಲ್ಲರ್, ತತ್ವಜ್ಞಾನಿಯಾಗಿರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರ್. ನಮ್ಮಂಥವರೊಬ್ಬರು ಕೇಳಿದ್ರು, ಅಲ್ಲ ಮ್ಯಾಕ್ಸ್ ಮುಲ್ಲರ್ ಅವರೇ, ಬೇಸಿಗೆ ಮಳೆ ಚಳೆ ಎನ್ನದೆ ಇಡೀ ಭಾರತವನ್ನ ಬರಿಗಾಲಲ್ಲೇ ತಿರುಗಾಡಿದ್ರೆಲ್ಲ ಯಾಕೆ ಅಂತ ಕೇಳಿದಾಗ ಎಂಥ ಅದ್ಭುತವಾಗಿರ್ತಕ್ಕಂಥ ಉತ್ತರ ಹೇಳ್ತಾರೆ ಗೊತ್ತದ ಏನು ಮ್ಯಾಕ್ಸ್ ಮುಲ್ಲರ್ ಅವರು? ಒಂದು ಕ್ಷಣ ಮೈ ರೋಮಾಂಚನ ಆಗ್ತದೆ, ಹೇಳ್ತಾರೆ ಯಾಕೆ ನಾನು ಬರಿಗಾಲಲ್ಲೇ ತಿರುಗಾಡ್ದೆ ಅಂತಂದ್ರೆ ನಾನು ದೇವಸ್ಥಾನದಲ್ಲಿ ಚಪ್ಪಲಿಗಳನ್ನ ಮೆಟ್ಟಿಕೊಳ್ಳುವುದಿಲ್ಲ. ನಿಮ್ಮ ಪಾಲಿಗೆ ದೇವಸ್ಥಾನ ಅಷ್ಟೇ ಪವಿತ್ರ ಆದರೆ ನನ್ನ ಪಾಲಿಗೆ ಇಡೀ ಭಾರತ ದೇಶವೇ ದೇವಸ್ಥಾನದಷ್ಟು ಪವಿತ್ರ. ಆ ಕಾರಣಕ್ಕಾಗಿ ನಾನು ದೇವಸ್ಥಾನದಲ್ಲಿ ಚಪ್ಪಲಿಗಳನ್ನು ಮೆಟ್ಟಿಕೊಳ್ಳುವುದಿಲ್ಲ. ಇಂಥ ಪರಮ ಪಾವನವಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಯಾವಾಗ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಬಂದರು, ಭಾರತದ ನೆಲದಲ್ಲಿ ವಿಮಾನದಿಂದ ಇಳಿದ್ರು, ಇಳಿದ ತಕ್ಷಣವೇ ಒಂದು ಹಿಡಿ ಮಣ್ಣನ್ನು ನನ್ನ ಭಾರತ ದೇಶದ ಮಣ್ಣನ್ನು ಬೊಗಸೆ ತುಂಬ ತುಂಬಿಕೊಂಡು ಹಾಗೆ ಮೈ ಮೇಲೆ ಸುರುಕೊಂಡ್ರಂತ ಪತ್ರಕರ್ತಂತಾರ. ಯಾಕ್ರಿ ವಿವೇಕಾನಂದ್ರೆ ವಿದೇಶಕ್ಕೆ ಹೋಗಿ ನಿಮ್ಮ ತೆಲಿಗಿಲಿ ಕೆಟ್ಟತೇನು ಅಂತ? ಯಾಕೆ ಇಳಿದು ಕೂಡಲೇ ನೀವು ಭಾರತದ ಮಣ್ಣನ್ನು ಮೈ ಮೇಲೆ ಹಾಕ್ಕೊಳ್ಳಾಕತ್ತಿರಲ್ಲ ಯಾಕೆ ಅಂತ. ಆವಾಗ ಎಂಥ ಮಾತು ಹೇಳ್ತಾರ ವಿವೇಕಾನಂದರು, ಹೌದಪ್ಪ ಭಾರತ ದೇಶದ ಮಣ್ಣನ್ನು ನನ್ನ ಮೈ ಮೇಲೆ ಏಕೆ ಹಾಕೊಳ್ತಾ ಅದೀನಿ ಅಂತಂದ್ರೆ ನಾನು ಹೋಗಿದ್ದು ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿರ್ತಕ್ಕಂತ ಅಮೆರಿಕಕ್ಕೆ, ಅದು ಭೋಗ ಭೂಮಿ. ಅಮೆರಿಕ ಅಂತಂದ್ರೆ ಅದು ಭೋಗ ಭೂಮಿ. ಅಲ್ಲಿಯ ಒಂದು ದೃಶ್ಯಾವಳಿಗಳನ್ನು ನೋಡಿ, ಅಲ್ಲಿಯ ಒಂದು ಕಲ್ಚರ್ ಅನ್ನು ನೋಡಿ ನನ್ನ ಮೈಯೂ ಕೂಡ ಹೊಲಸಾಗಿತ್ತು, ಮನಸ್ಸು ಕೂಡ ಹೋಗಿತ್ತು ಹೊಲಸಾಗಿತ್ತು. ಆದ್ರೆ ನನ್ನ ಭಾರತ ಭೂಮಿ ಇದು ಭೋಗ ಭೂಮಿಯಲ್ಲ, ಯೋಗ ಭೂಮಿ. ಇಲ್ಲಿಯ ಮಣ್ಣಿನಿಂದ ಮತ್ತೆ ಪವಿತ್ರ ಆಗಬೇಕು ಅಂತ ಮಣ್ಣನ್ನ ಮೈ ಮೇಲೆ ಸುರುಕೊಳ್ತಾ ಇದ್ದೀನಿ. ಇಲ್ಲಿ ಋಷಿಗಳು ಮಹರ್ಷಿಗಳು ತಪಸ್ವಿಗಳು ಶರಣರು ಸಂತರು ಮಹಾತ್ಮರು ಫಕೀರರು ಪೂಜೆ ಅನುಷ್ಠಾನ ಜಪ ತಪವನ್ನ ಮಾಡಿ ಆತ್ಮಸಿದ್ಧಿಯನ್ನ ಮಾಡಿಕೊಂಡು ಜಗತ್ತಿನ ಕಲ್ಯಾಣಕ್ಕ ಪರಮಾತ್ಮನ ಸ್ವರೂಪರಾಗಿಯೇ ನಿಂತಿರ್ತಕ್ಕಂಥವರು. ಇಂಥ ಪುಣ್ಯ ಭೂಮಿ ನನ್ನ ಭಾರತ ಭೂಮಿ, ನನ್ನ ಭಾರತ ಭೂಮಿ. ಆ ನಂದೀಶ ಈ ಭಾರತ ಭೂಮಿಗೆ ಬರ್ತಾ ಇದ್ದಾನೆ. ಹಾಗೆ ಬರ್ತಾ 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 ನಾವೆಲ್ಲರೂ ಇರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ನೆಲ ಈ ಜಲ ಕರುನಾಡು ಕನ್ನಡ ನೆಲಕ್ಕೆ ಬಂದ ನಂದೀಶ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಎಂಬತಕ್ಕಂಥ ಆ ಕವಿಯ ವಾಣಿಯಂತೆ ಶರಣರ ಸಂತರ ಪುಣ್ಯಾತ್ಮರ ಪುಣ್ಯ ಭೂಮಿ ನಮ್ಮ ಈ ಕರ್ನಾಟಕ.
ಬಿಜಾಪುರ ಜಿಲ್ಲೆ ಬಾಗೇವಾಡಿ ಈಗ ನಾವು ಅದಕ್ಕೆ ಬಸವನ ಬಾಗೇವಾಡಿ ಅಂತ ಕರೀತೀವಿ ಇಂಥ ಒಂದು ಪವಿತ್ರ ಭೂಮಿಗೆ ಪವಿತ್ರ ವಾತಾವರಣಕ್ಕೆ ಆ ನಂದೀಶ ಬಂದ ಹಾಗಾದ್ರೆ ನಾನು ಯಾರ ಉದರದಲ್ಲಿ ಜನ್ಮವನ್ನ ಎತ್ತಬೇಕು ಅಂತಕಂತ ಒಂದು ವಿಚಾರ ಆ ಬಾಗೇವಾಡಿಯಲ್ಲಿ ಒಂದು ಶೈವ ಬ್ರಾಹ್ಮಣ ಕುಟುಂಬ ಶೈವ ಬ್ರಾಹ್ಮಣ ಕುಟುಂಬ ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ಬ್ರಾಹ್ಮಣರು ಅಂದ ಕೂಡಲೇನೆ ಇಲ್ಲಿ ಶಿವನ ಆರಾಧನೆಯನ್ನ ಮಾಡತಕ್ಕಂತ ಬ್ರಾಹ್ಮಣ ಕುಟುಂಬದವರು ಇರ್ತಾರೆ ವಿಷ್ಣುವಿನ ಆರಾಧನೆಯನ್ನ ಮಾಡತಕ್ಕಂತ ಆ ಬ್ರಾಹ್ಮಣ ಕುಟುಂಬಗಳು ಕೂಡ ತಾವು ಕಂಡಿದ್ದುಂಟು ಇಲ್ಲಿ ಶೈವ ಬ್ರಾಹ್ಮಣ ಕುಟುಂಬ ಈ ಶೈವ ಬ್ರಾಹ್ಮಣರು ಅಂತಂದ್ರೆ ಹೆಂಗ ಅಂತ ನೀವು ಕೇಳಬಹುದು ನಾವು ನಮ್ಮ ಕಮತಿಗೆ ಅಜ್ಜಾರು ಮತ್ತು ನಿಮ್ಮ ಅಜ್ಜಾರು ನಾವೆಲ್ಲರೂ ಮೈಸೂರಲ್ಲಿ ಓದತಕ್ಕಂತ ಸಮಯದಲ್ಲಿ ನಮಗೆ ವಿದ್ಯಾಗುರುಗಳಿದ್ದರು ಬಸವಣ್ಣಾಚಾರ್ಯರು ಅಂತ ತಿಳ್ಕೊಂಡು ಬಸವಣ್ಣಾಚಾರ್ಯರು ಇವರು ಶೈವ ಬ್ರಾಹ್ಮಣರಾಗಿದ್ದರು ಅಂದ್ರೆ ಕೊರಳಲ್ಲಿ ಜನಿವಾರವೂ ಕೂಡ ಇರ್ತದ ಲಿಂಗೂ ಕೂಡ ಇರ್ತದ ಜನಿವಾರವೂ ಇರ್ತದ ಲಿಂಗು ಇರ್ತದ ಜನಿವಾರವನ್ನು ಹಾಕಿಕೊಂಡು ಕೂಡ ಶಿವನ ಆರಾಧನೆಯನ್ನು ಮಾಡತಕ್ಕಂಥ ಒಂದು ಆ ಒಂದು ಕುಟುಂಬಕ್ಕೆ ಶೈವ ಬ್ರಾಹ್ಮಣ ಕುಟುಂಬ ಅಂತ ಕರೀತಾರೆ ಇಂಥದೊಂದು ಕುಟುಂಬ ಆ ಬಾಗೇವಾಡಿಯೊಳಗೆ ಅಲ್ಲಿ ಅತ್ಯಂತ ಶಿವಭಕ್ತ ದಂಪತಿಗಳು ಆ ಅಗ್ರಹಾರದ ಮುಖಂಡ ಮಾದರಸ ಧರ್ಮಪತ್ನಿ ಮಾದಲಾಂಬಿಕೆ ಮಾದರಸ ಮಾದಲಾಂಬಿಕೆ ಹೆಸರು ಸ್ವಲ್ಪ ಲಕ್ಷ ಕೊಡ್ರಿ ಯಾಕಂತಂದ್ರೆ ಸುಮ್ಮನೆ ಹಾಗೆ ನಾವು ಉದ್ದ ಕೇಳ್ಕೊಂತ ಹೋಗೋದು ಬೇಡ ಬಸವ ಪುರಾಣ ಅಂತಂದ್ರೆ ಅತಿ ಅದ್ಭುತವಾಗಿರ್ತಕ್ಕಂತಹ ಪುರಾಣ ಇದು ಒಂದೊಂದು ಒಂದೊಂದು ಸಂದರ್ಭಗಳು ನಾವು ಸ್ವಲ್ಪ ಹಾಗೆ ನೆನಪಿನಲ್ಲಿ ಇಟ್ಕೊಂತ ಹೋಗಬೇಕು ಮಾದರಸ ಮಾದಲಾಂಬಿಕೆ ಹೆಸರು ನೋಡ್ರಿ ಮಾದರಸ ಮಾದಲಾಂಬಿಕೆ ಶಿವನ ಮೇಲೆ ಅತ್ಯಂತ ಶ್ರದ್ಧೆಯನ್ನು ಇಟ್ಟಿರ್ತಕ್ಕಂಥ ಕುಟುಂಬ ಇದು ಒಬ್ಬಳೇ ಒಬ್ಬಳು ಮಗಳು ಇವರಿಗೆ ಒಂದೇ ಒಂದು ಕನ್ಯಾರತ್ನ ಅವಳ ಹೆಸರು ನಾಗಮ್ಮ ಅಂತ ಇಟ್ಟಿದ್ರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಯಾಕಂತಂದ್ರೆ ಮುಂದೆ ನಾ ಬರ್ತಾ ಬರ್ತಾ ನಿಮಗೆ ಕೇಳ್ತೀನಿ ನಿನ್ನೆ ಏನು ಕೇಳಿದ್ರಿ ಹೀಗೆ ಬಸವಣ್ಣವರು ಎಲ್ಲಿ ಹುಟ್ಟಿದ್ರು ಅವರ ತಂದೆ ತಾಯಿ ಹೆಸರೇನು ಮತ್ತು ಅವಳ ಅಕ್ಕನ ಹೆಸರೇನು ಅಂತ ನಾನು ನಿಮಗೆ ಕೇಳ್ಕೊಂತ ಹೋಗ್ತೀನಿ ಮಾದರಸ ಮಾದಲಿಂಬಿಕೆ ಎಂಬತಕ್ಕಂಥ ಒಂದು ಶಿವಭಕ್ತ ಕುಟುಂಬ ಇಬ್ಬರು ಎಷ್ಟು ಅನನ್ಯವಾಗಿ ಇದ್ರು ಅಂತಂದ್ರೆ ಇಡೀ ಪಟ್ಟಣದಲ್ಲಿಯೇ ಒಂದು ಒಳ್ಳೆಯ ಹೆಸರನ್ನ ಗಳಿಸಿಕೊಂಡಿರತಕ್ಕಂಥವರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಇಬ್ಬರು ಕೂಡಿ ಅನನ್ಯ ಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡತಕ್ಕಂಥವರು ಮಾದರಸ ಮಾದಲಾಂಬಿಕೆ ಇವರಿಗೆ ಮುದ್ದಾದ ಮಗಳು ನಾಗಮ್ಮ ಅಂತ ಅವಳ ಹೆಸರು ನಾಗಮ್ಮ ಹುಟ್ಟಿ 12 ವರ್ಷಗಳಾದರೂ ಕೂಡ ಮತ್ತೆ ಮಕ್ಕಳಾಗಿದ್ದಿಲ್ಲ ಈ ದಂಪತಿಗಳಿಗೆ ಗಂಡನಿಗೆ ಕೇಳ್ತಾಳೆ ಮಾದಲಾಂಬಿಕೆ ಅಲ್ಲ ನಾಗಮ್ಮನ ಮೇಲೆ ಮತ್ತೆ ಮಕ್ಕಳೇ ಆಗಲಿಲ್ಲ ವಂಶ ಉದ್ಧಾರವನ್ನು ಮಾಡತಕ್ಕಂಥ ಒಂದು ಗಂಡು ಮಗು ಆದರೆ ಸಾಕು ಹೆಚ್ಚೇನೂ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಪರಿಪರಿಯಿಂದ ಕೇಳ್ಕೊಳ್ತಾಳೆ ಆವಾಗ ಗಂಡ ಮಾದರಸ ಎಲ್ಲವೂ ಕೂಡ ಶಿವನಿಚ್ಛೆ ನಂದೀಶ ಮಾಡ್ದಂಗೆ ಆಗ್ತದೆ ಎಂಬತಕ್ಕಂಥ ಒಂದು ಪವಿತ್ರ ಭಾವನೆ ಇಂದಿಗೂ ಕೂಡ ನೀವು ಬಾಗೇವಾಡಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನ ದೇವಸ್ಥಾನ ಅಂದರೆ ನಂದೀಶನ ದೇವಸ್ಥಾನವನ್ನು ನೀವು ನೋಡಬಹುದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಆಯಿತು ಅಂತ ತಿಳ್ಕೊಂಡು ನಂದೀಶನ ಮೇಲೆ ಆ ಒಂದು ಜವಾಬ್ದಾರಿಯನ್ನು ಬಿಟ್ಟರು ಅಂತ ಭಕ್ತಿ ಶ್ರದ್ಧೆಯಿಂದ ಆ ನಂದೀಶನ ಆರಾಧನೆಯನ್ನು ಮಾದಲಾಂಬಿಕೆ ಮಾಡ್ತಾ ಇದ್ದಾಳೆ ನಂದೀಶನ ಜಾತ್ರೆ ಬಂತು ಜಾತ್ರೆಗೆ ಅಂತ ಎಲ್ಲರೂ ಸಹ ಕುಟುಂಬ ಪರಿವಾರ ಸಮೇತವಾಗಿ ಹೋಗಿದ್ದಾರೆ ಸಾವಿರಾರು ಜನ ಸಕಲ ವಾದ್ಯ ವೈಭವಗಳೊಂದಿಗೆ ಭಯ ಭಕ್ತಿಯೊಂದಿಗೆ ಆ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ತೇರು ಎಳಿತಕ್ಕಂಥ ಸಂದರ್ಭ ಯಾವಾಗ ತೇರು ಎಳಿತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಗೆದಿರ್ತಕ್ಕಂಥ ಒಂದು ಉತ್ತತ್ತಿ ಕಳಶಕ್ಕೆ ಬಡೆದು ನೇರವಾಗಿ ಈ ಮಾದಲಾಂಬಿಕೆಯ ಉಡಿಯಲ್ಲೇ ಬಿತ್ತು ನಂದೀಶನ ಪ್ರಸಾದ ಅಂತ ಕಣ್ಣಿಗೆ ಒತ್ತಿಕೊಂಡು ಆನಂದದಿಂದ ಆ ಉತ್ತತ್ತಿಯನ್ನು ಸೇವನೆಯನ್ನು ಮಾಡ್ತಾಳೆ ಆ ಮಾದಲಾಂಬಿಕೆ ದರ್ಶನವನ್ನು ಪಡೆದುಕೊಂಡು ಬಂದ್ರಾಯಿತು ಅಂತ ತಿಳ್ಕೊಂಡು ಒಳಗಡೆ ದೇವಸ್ಥಾನಕ್ಕೆ ಮತ್ತೊಮ್ಮೆ ಬರ್ತಾಳೆ ಬರೋದೇ ತಡ ದರ್ಶನ ಮಾಡಿಕೊಳ್ಳೋದೇ ತಡ ನಂದೀಶನ ಬಲಗಡೆಯಿಂದ ಒಂದು ಪುಷ್ಪ ಪ್ರಸಾದ ರೂಪದಲ್ಲಿ ಬಿದ್ದು ಬಿಡ್ತು
ಆವಾಗ ಆ ತಾಯಿ ತಿಳ್ಕೊಂಡು ಬಿಟ್ಟಳು, ಭಗವಂತನ ಅನುಗ್ರಹ ಆತು, ನಮ್ಮ ಇಚ್ಛೆಗಳು ಸ್ವಲ್ಪದರಲ್ಲಿಯೇ ಪೂರ್ಣ ಆಗ್ತದೆ ಎಂಬತಕ್ಕಂಥ ವಿಶ್ವಾಸ ಆ ತಾಯಿಯ ಮನಸ್ಸಿನಲ್ಲಿ ಬಂತು. ಆ ದಿವಸ ಬಹಳ ಸಂತೋಷದಲ್ಲಿದ್ದಾರೆ ಆ ತಾಯಿ. ಗಂಡನಿಗೆ ಎಲ್ಲ ಸುದ್ದಿಗಳನ್ನು ಹೇಳ್ತಾ ಮಲ್ಕೊಂಡಿದ್ದಾರೆ. ಮುಂದೆ ನಸುಕಿನ ಜಾವ, ಸುಂದರವಾಗಿರತಕ್ಕಂಥ ಒಂದು ಕನಸೊಂದು ಬಿದ್ದದೆ. ಎಂಥ ಅದ್ಭುತವಾದ ಕನಸು! ಕನಸಿನಲ್ಲಿ ಬೆಳ್ಳಂ ಬೆಳ್ಳಗೆ ನೋಡಬೇಕದು, ಎತ್ತ ಪೂರ್ಣ ಸಂಪೂರ್ಣವಾಗಿರತಕ್ಕಂಥ ಆ ಬೆಳಕು. ಆ ಬೆಳಕಿನಿಂದ ಒಬ್ಬ ಮಹಾನ್ ಯೋಗಿ ನಡೀತಾ ಬರ್ತಾ ಇದ್ದಾನೆ. ಆ ನಂದೀಶನೇ ಜಂಗಮ ರೂಪದಿಂದ ನಡ್ಕೊಂಡು ಬರ್ತಾ ಇದ್ದಾನೆ. ಮೈ ತುಂಬ ಕಾವ್ಯ ಲಾಂಛನ, ಕೊರಳಲ್ಲಿ ರುದ್ರಾಕ್ಷಿ ಲಿಂಗ, ಮೈ ತುಂಬ ಭಸ್ಮವನ್ನು ಬಳಕೊಂಡಿದ್ದಾನೆ. ಕೈಯಲ್ಲಿ ಒಂದು ಕಮಂಡಲ ಅದೇ, ಯೋಗದಂಡಾದೆ, ಒಂದು ರುದ್ರಾಕ್ಷಿ ಜಪಮಾಲೆ ಅದೇ, ಹಣೆಯಲ್ಲಿ ತ್ರಿಪುಂಡ ಧಾರಣ, ಮುಖ ಚಂದ್ರನ ಹಾಗೆ ಒಂದೇ ಸವನ ಹಾಗೆ ಹೊಳಿತಾ ಇದೆ, ಬೆಳಗ್ತಾ ಇದೆ. ಹಸನ್ಮುಖಿಯಾಗಿರ್ತಕ್ಕಂಥ ಆ ಜಂಗಮ ಬಂದ ಈ ತಾಯಿ ಕನಸಿನಲ್ಲಿಯೇ ನಮಸ್ಕಾರ ಮಾಡಿದಳು. ಆವಾಗ ಆ ಜಂಗಮ ರೂಪಿ ಆ ನಂದೀಶ ಹೇಳ್ತಾನೆ, ಅಮ್ಮ ನೀನು ಬಹಳ ಭಾಗ್ಯವಂತೆ, ನೀನು ಬಹಳ ಪುಣ್ಯವಂತೆ, ಸ್ವತಃ ನಂದೀಶನೇ ನಿನಗೆ ಮಗುವಾಗಿ ನಿನ್ನ ಗರ್ಭದಲ್ಲಿ ಜನಿಸ್ತಾನೆ, ಬೇರೆ ಯಾರು ಅಲ್ಲ. ನೀನು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಿ, ಆ ಮಗು ಬೇರೆ ಯಾರು ಅಲ್ಲ, ನಂದೀಶನೇ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟತನ ತಾಯಿ. ಆದ್ರೆ ಹುಟ್ಟದ ಬಳಿಕ ಅವನಿಗೆ ಬಸವಣ್ಣ ಅಂತ ಹೆಸರಿಡಬೇಕು, ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಹೇಳಿದ್ದೆ ತಡ ಆ ಜಂಗಮ ಮೂರ್ತಿ ಮಾಯವಾಗಿ ಬಿಟ್ಟಿದ್ದಾನೆ. ಕಣ್ ತೆರೆದು ನೋಡ್ತಾಳೆ ಕನಸು, ಇನ್ನೇನು ಸೂರ್ಯ ಉದಯ ಆಗ್ತಾ ಇದ್ದಾನೆ ಅನ್ನುವಷ್ಟರಟ್ಟಿ ಬೆಳ್ಳಗೆ ಹಾಗೆ ಮುಂಜಾವಿನ ಸಮಯ ಅದು. ಗಂಡನಿಗೆ ಹೇಳ್ತಾಳೆ ಮಾದಲಾಂಬಿಕೆ, ಏನ್ರಿ ಇಂಥದೊಂದು ಅಪೂರ್ವವಾಗಿರ್ತಕ್ಕಂತಹ ಕನಸು ಬಿದ್ದಾಗ, ಒಬ್ಬ ಶಿವಯೋಗಿ ಕನಸಿನಲ್ಲಿ ಬಂದು ನಂದೀಶನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನ ಎಂಬತಕ್ಕಂಥ ಆಶೀರ್ವಾದವನ್ನು ಮಾಡಿದ್ದಾನೆ. ಮಾದರಸನಿಗೆ ಆನಂದವೋ ಆನಂದ, ಆನಂದವೋ ಆನಂದ. ಪುತ್ರ ಸಂತಾನ ಇಲ್ಲ ಎಂಬತಕ್ಕಂಥ ಕೊರತೆ ಆ ಭಗವಂತನಿಂದ ದೂರ ಆಗ್ತದಲ್ಲ ಎಂಬತಕ್ಕಂಥ ಬಹಳ ಖುಷಿಯಾಗಿ ಬಿಟ್ಟದೆ ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸನಿಗೆ. ಶಿವನ ಕೃಪೆ ಸುಳ್ಳಾಗೋದಿಲ್ಲ, ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹೈಯನಬಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ ಅಂದಂಗ ಅವನ ಕೃಪೆ ಆದ್ರೆ ಸಾಕು. ಒಣಗು ಹೋಗಿರ್ತಕ್ಕಂತ ಮರ ಸಹಿತ ಚಿಗಿರ್ತದಂತ, ಬರಡಾಗಿರ್ತಕ್ಕಂಥ ಆಕುಳು ಸಹಿತ ಹಾಲು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗುತ್ತದಂತ, ಯಾವ ವಸ್ತು ನಮಗೆ ಬೇಕು ಅನ್ನೋ ಭಾವನೆ ಬರ್ತದ ನೋಡು ನೋಡುವಷ್ಟರಲ್ಲಿಗೆ ಎದುರಿಗೆ ಬರ್ತದಂತ, ಕಾರಣ ಅವನು ಕೃಪೆ ಆಯಿತು ಅಂತಂದ್ರ ಅವನು ಕೃಪ ಆಗೇ ಬಿಟ್ಟಾದ. ಗರ್ಭ ನಿಂತು ಬಿಟ್ಟಾದ. 3 ತಿಂಗಳಾತು, 4 ತಿಂಗಳಾತು, 5-6 ತಿಂಗಳಾತು, 7-8 ತಿಂಗಳಿಗೆ ಬಯಕೆಗಳು ಶುರು ಆಗಿದಾವ. ಎಂಥ ಅದ್ಭುತವಾಗಿರತಕ್ಕಂಥ ಬಯಕೆ! ನಾನು ಶಿವನ ಜ್ಞಾನವನ್ನು ಪಡ್ಕೋಬೇಕು, ಶಿವನ ಭಕ್ತಿಯನ್ನು ನಾನು ಮಾಡಬೇಕು, ಶಿವ ವ್ರತಾಚರಣೆಗಳನ್ನು ನಾನು ಮಾಡಬೇಕು, ನಾನು ಶಿವನ ಅರ್ಚನೆಯನ್ನು ಮಾಡಬೇಕು ಎಂಬತಕ್ಕಂಥ ಎಲ್ಲಿ ನೋಡಿದೊಡಲ್ಲಿ ಬರೇ ಆ ಶಿವಮಯ ಶಿವಮಯ ಶಿವಮಯ. ಆಕೆಯ ಸೇವೆಯೆಲ್ಲ, ಆಕೆಯ ದಿನಚರಿಯೆಲ್ಲ ಶಿವಮಯ ಶಿವಮಯ ಶಿವಮಯ. ಹೀಗೆ ಆಧ್ಯಾತ್ಮಿಕದ ವಾತಾವರಣದಲ್ಲಿ ಒಳ್ಳೆಯ ಬಯಕೆಗಳೊಂದಿಗೆ ಆ ಮಾದಲಾಂಬಿಕೆ ದಿನಗಳನ್ನು ಕಳೀತಾ ಇದ್ದಾಳೆ. 9 ತಿಂಗಳು ತುಂಬಿಬಿಟ್ಟಾವ. 9 ದಿವಸ ಕನಸಿನಲ್ಲಿ ಬಂದಿರತಕ್ಕಂಥ ಆ ಯೋಗಿಯ ಅಪ್ಪಣೆಯಂತೆ ಆ ತಾಯಿ ಚಂದ್ರನ ಹಾಗೆ ಫಳಫಳಾಂತ ಹೊಳಿತಾ ಇರತಕ್ಕಂಥ ಅಪಾರ ಕ್ರಾಂತಿಯ ಮುದ್ದಾದ ಮುಖವುಳ್ಳ ಒಂದು ಗಂಡು ಮಗುವಿಗೆ ಜನನವನ್ನ ಕೊಡ್ತಾಳೆ ಮಾದಲಾಂಬಿಕೆ. ನೋಡಬೇಕು ಆ ಮಗುವಿನ ಆ ಮುಖ ಕಳೆ, ಶಿವಯೋಗದ ಕಳೆ. ನೋಡಿದ ಕೂಡಲೇ ಎಂಥವನಿದ್ರು ಕೂಡ ಕೈ ಜೋಡಿಸಬೇಕು ಅಂತ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕದ ಕಾಂತಿ ಆ ಮಗುವಿನ ಮುಖದ ಮೇಲೆ. ಗಂಡ ಹೆಂಡತಿ ಎಲ್ಲರಿಗೂ ಕೂಡ ಆನಂದವೋ ಆನಂದ, ಆನಂದವೋ ಆನಂದ. ಆದ್ರೆ ಒಂದು ದುಃಖ ಏನು ಅಂತಂದ್ರೆ ಮಗು ಎದೆಯ ಹಾಲೇ ಕುಡಿತಾ ಇಲ್ಲ, ಮಗು ಎದೆಯ ಹಾಲೇ ಕುಡಿತಾ ಇಲ್ಲ.
ಕೊಟ್ಟಿ 10 12 ತಾಸುಗಳಾದರೂ ಕೂಡ ಎದೆಯ ಹಾಲೆ ಕುಡತಾ ಇಲ್ಲ ಒಂದೇ ಸವನ ಅಳತಾ ಇದೆ ಏನು ಏನು ಮಾಡಬೇಕು ಏನು ಮಾಡಬೇಕು ಅಂತಕಂತ ಆ ತಳಮಳದಲ್ಲಿ ತಾಯಿಯ ಹೃದಯ ಅಂತದೇ ಸಮಯದಲ್ಲಿ ಒಬ್ಬ ಯೋಗಿ ಬಂದೇ ಬಿಟ್ಟ ನೋಡಬೇಕು ಆ ಶಿವಯೋಗಿಯ ಲಕ್ಷಣವನ್ನ ನೋಡಬೇಕು ಎಲ್ಲಿ ಆ ಪರಮಾತ್ಮನೇ ಈ ಜಂಗಮನ ರೂಪದಿಂದ ನಡೀತಾ ಬರ್ತಾ ಇದ್ದಾನೇನೋ ಅನ್ನುವಷ್ಟರ ಒಂದು ಅದ್ಭುತವಾಗಿರ್ತಕ್ಕಂಥ ಶಿವಕಳೆ ಆ ಯೋಗಿಯ ಸುತ್ತಮುತ್ತ ಬೆಳಕಿನಿಂದಲೇ ನಡೆದು ಬರ್ತಾ ಇದ್ದಾನೆ ಎಂಬತಕ್ಕಂಥ ಒಂದು ಭಾವ ಯಾವಾಗ ನಗನಗುತ್ತಾ ಆ ಯೋಗಿ ಬಂದ ಯೋಗಿ ಬಂದ ಆವಾಗ ಆವಾಗ ಯೋಗಿಗಳು ಆ ಮಾದರಸನಿಗೆ ಮಾದರಸ ಏನಪ್ಪ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳಂತೆ ನಿನ್ನ ಧರ್ಮಪತ್ನಿ ಆ ಮಗನನ್ನು ನನಗೆ ತೋರಿಸಬಾರದೆ ಆಯ್ತು ಬುದ್ಧಿ ನಡೀರಿ ಮಗು ಏನೋ ಹುಟ್ಟ್ಯದ ಆದ್ರೆ ಅಳು ನಿಲ್ಲಿಸ್ತಾ ಇಲ್ಲ ಎದೆಯ ಹಾಲು ಕುಡಿತಾ ಇಲ್ಲ ಹೀಗೇನೋ ಬಾ ನನ್ನ ಜೊತೆಗೆ ಅಂತ ತಿಳ್ಕೊಂಡು ಆ ಯೋಗಿಗಳು ಮಾದರಸನನ್ನು ಕರೆದುಕೊಂಡು ಆ ಮಾದಲಾಂಬಿಕೆ ಹತ್ರ ಬಂದರು ಮಗು ಒಂದೇ ಸವನ ಅಳತಾ ಇದೆ ತನ್ನ ಜೋಳಿಗೆಯಲ್ಲಿರತಕ್ಕಂಥ ವಿಭೂತಿಯನ್ನು ತೆಗೆದು ಕೈಗೆ ಆ ವಿಭೂತಿಯನ್ನು ಹಚ್ಚಿಕೊಂಡು ಓಂ ನಮ ಶಿವ ಎಂಬತಕ್ಕಂಥ ಮಂತ್ರವನ್ನು ಪಠಣ ಮಾಡಿ ಆ ಮಗುವಿಗ ಮಗುವಿನ ಹಣೆಗೆ ಧರಿಸೋದೆ ತಡ ಅಳತಾ ಇರ್ತಕ್ಕಂಥ ಮಗು ಶಾಂತವಾಗಿ ಬಿಡುತ್ತದೆ ಎದೆ ಹಾಲನ್ನ ಕುಡಿಸ್ತಾಳೆ ತಾಯಿ ಆನಂದದಿಂದ ಎದೆ ಹಾಲನ್ನ ಕುಡಿತಾ ಇದೆ ಆವಾಗ ಗುರುಗಳಂತಾರೆ ಮಾದಲಾಂಬಿಕೆ ಅಂತಿಂತ ಪುತ್ರನಿಗೆ ಜನ್ಮವನ್ನ ಕೊಟ್ಟಿದಿ ಕೊಟ್ಟಿಲ್ಲ ನೀನು ಈತ ಸಾಮಾನ್ಯನಲ್ಲ ಕೇವಲ ನಿನ್ನ ಮನೆತನದ ಕೀರ್ತಿಯನ್ನ ಬೆಳಗಿಸ್ತಕ್ಕಂಥವನಲ್ಲ ಈತ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಭಕ್ತಿ ಭಾಂಡಾರಿಯಾಗಿ ಬೆಳಗತಕ್ಕಂಥವನು ಇಡೀ ಜಗತ್ತಿಗೆ ಗುರು ಆಗತಕ್ಕಂಥವನು ಜಗತ್ತಿಗೆ ತಂದೆಯಾಗತಕ್ಕಂಥವನು ಅಂತ ಮಹಾನ್ ಪುತ್ರನನ್ನ ನೀನು ಜನ್ಮವನ್ನ ಕೊಟ್ಟಿದಿ ತಾಯಿ ಆದ್ರೆ ಒಂದು ಮಾತು ಎಲ್ಲಿವರೆಗೆ ಈ ಮಗುವಿಗೆ ನೀನು ಹಣೆಗೆ ವಿಭೂತಿಯನ್ನು ಧರಿಸೋದಿಲ್ಲ ಅಲ್ಲಿವರೆಗೆ ಇದು ಯಾವ ಹಾಲನ್ನು ಕೂಡ ಇದು ಸೇವನೆ ಮಾಡೋದಿಲ್ಲ ಇದೊಂದು ಲಕ್ಷ್ಯದಲ್ಲಿ ಇರಲಿ ಸ್ನಾನವನ್ನು ಮಾಡಿಸಿ ಹಣೆಗೆ ವಿಭೂತಿ ಧರಿಸಿದಾಗ ಮಾತ್ರ ಈ ಮಗು ಹಾಲನ್ನು ಕುಡಿತದೆ ಆಯಿತು ಅಂತ ತಿಳ್ಕೊಂಡು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಗುರುಗಳು ಆ ಮಗುವಿಗೆ ಆಶೀರ್ವಾದವನ್ನು ಮಾಡಿ ದಯಮಾಡಿಸ್ತಾರೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಪುರಾಣದಲ್ಲಿ ಹಾಗಾದರೆ ನಾಳೆ ಯಾವ ವಿಚಾರ ಬರ್ತದೆ ಆ ಮಗುವಿಗೆ ಏನಂತ ಹೆಸರನ್ನು ಇಡ್ತಾರೆ ನಾಮಕರಣ ಮಾಡ್ತಾರೆ ಎಂಬತಕ್ಕಂಥ ಬಹಳ ಅದ್ಭುತವಾದ ಸುಂದರವಾಗಿರ್ತಕ್ಕಂಥ ಪ್ರಸಂಗ ನಾಳೆ ದಿವಸ